ಮಂಡ್ಯ ನೆಲದಲ್ಲಿ ಅಮಿತ್ ಶಾ ಕೇಸರಿ ಕಹಳೆ ಮೊಳಗಿಸಿದ್ದಾರೆ. ಚುನಾವಣೆ ಕಹಳೆಯನ್ನ ಮೊಳಗಿಸಿದ ಬಿಜೆಪಿ ಚಾಣಾಕ್ಯ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳನ್ನು ತಿರಸ್ಕರಿಸಲು ಅಮಿತ್ ಶಾ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ವಿಕಾಸ ಬಿಜೆಪಿಯಿಂದ ಮಾತ್ರ ಸಾಧ್ಯ, ಭ್ರಷ್ಟಾಚಾರ ಮುಕ್ತ ಪಣ ತೊಟ್ಟು ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಅಮಿತ್ ಶಾ ಕರೆಯನ್ನು ಕೊಟ್ಟಿದ್ದಾರೆ. ಈಗ ಭ್ರಷ್ಟಾಚಾರಿಗಳು, ಜಾತಿವಾದಿ, ಕ್ರಿಮಿನಲ್ ವಾದಿ ಹೀಗಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಿವಾದಿಗಳನ್ನ ಅಧಿಕಾರದಿಂದ ದೂರವಿಡಿ, ಮಂಡ್ಯ ಜನಸಂಕಲ್ಪ ಯಾತ್ರೆಯಲ್ಲಿ ಅಮಿತ್ ಶಾ ಕರೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯ ಜನಸಂಕಲ್ಪ ಯಾತ್ರೆಯಲ್ಲಿ ಅಮಿತ್ ಶಾ ಎಂ ಬಂಜ ಆಜ್ ಮೇ ಯಹಾ ಆಯಾ ಹೂ ಬಹುತ್ ಹೋ ಗಯಾ ಬಹುತ್ ಹೋ ಗಯಾ ಜೆಡಿಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್. इस बार मांडिया ने, मैसूर ने पूर्ण बहुमत से भारतीय जनता पार्टी को जिताना है. ये कांग्रेस और जेडीएस दोनों परिवारवादी पार्टियां हैं, भ्रष्टाचारी पार्टियां हैं. मित्रों, हमने दोनों के शासन देखे हैं. कांग्रेस आती है तो कर्नाटक दिल्ली का एटीएम बन जाता है और जेडीएस आती है तो एक परिवार के लिए एटीएम बन जाता है. बारी बारी ये दोनों पार्टियों ने भ्रष्टाचार कर कर्नाटक के विकास को रोकने का काम किया है. और मित्रों, अब समय आ गया है परिवारवाद और भ्रष्टाचार से मुक्त करने का. भारतीय जनता पार्टी को पूर्ण बहुमत के साथ एक बार सत्ता दीजिए, डबल इंजन की सरकार बनाइए. हम आने वाले 5 साल में मोदी जी के नेतृत्व में कर्नाटक को विकास के रास्ते पर बहुत आगे ले जाएंगे. आज मैं यहां आया हूं, बहुत हो गया. कर्नाटक की 28 में से 26 सीटें आपने भारतीय जनता पार्टी की झोली में डालने का काम किया है. और मित्रों, आज मैं यहां आया हूं, बहुत हो गया. जेडीएस कांग्रेस कांग्रेस जेडीएस. इस बार मांडिया ने, मैसूर ने पूर्ण बहुमत से भारतीय जनता पार्टी को जिताना है. कर्नाटक और ये मांडिया जिला हमारे प्रिय नेता येदुरप्पा जी का जन्म स्थान है. और आज येदुरप्पा जी देश में नहीं है, विदेश में है. आज सुबह ही उनका फोन आया था कि अमित भाई, आपको मालूम है मांडिया मेरा जन्म स्थान है, मेरा जन्म मांडिया में हुआ था. मैंने बोला मैं आपकी याद मांडिया वालों को जरूर दिला दूंगा. और ये मांडिया जिला हमारे ऐसे बगे मतु महित कोई नम प्रतिनिधि कृष्ण नेर संपर्क जॉयन आगता. कृष्ण, मंड्य जनसंकल्प यात्री अमित शा इवत कांग्रेस जेडीएस विरुद्ध नेर वग्दाड़िया नडसदार. हाले मैसूर भागवे बीजेपी मेन टारगेट अवंतु इोचरता है. इवती अमित शा भाषण हईलैट ये भाषण नंतर ऐने बदलवे ऐने परणाम उंटाते ಚೈತ್ರ? ಮುಖ್ಯವಾಗಿ ಈಗಾಗಲೇ ಎಲ್ಲೋ ಒಂದು ಕಡೆಗೆ ರಾಜ್ಯ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈಗಾಗಲೇ ಟಾರ್ಗೆಟ್ ಅನ್ನು ಇಟ್ಕೊಂಡಂತದ್ದು, ಈಗಾಗಲೇ ರಾಜ್ಯದ ನಾಯಕರಿಗೆ ಮಹತ್ವದ ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ಒಂದು ಟಾಸ್ಕ್ ಅನ್ನು ರೀಚ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದ್ರ ಬಗ್ಗೆ ಖುದ್ದು ಅವರೇ ಭೇಟಿ ಕೊಟ್ಟು ಈಗ ತಿಳಿಸ್ಕೊಂಡಿದ್ದಾರೆ. ಮತ್ತೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಕಾರ್ಯಕರ್ತರು ಮತ್ತೆ ಇಲ್ಲಿರ್ತಕ್ಕಂಥ ವಾತಾವರಣ ಬಗ್ಗೆ ಈಗ ಯಾವ ರೀತಿಯಾಗಿ ಅದನ್ನು ಮತದಾರರಾಗಿ ಅಂದ್ರೆ ವೋಟ್ ಆಗಿ ಕನ್ವರ್ಟ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು ಅನ್ನೋದು ಈಗ ರಾಜ್ಯದ ಬಿಜೆಪಿ ನಾಯಕರ ಸವಾಲಾಗಿದೆ.
ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಮಂಡ್ಯದಲ್ಲಿ ನಡೆದಂತ ಜನಸಂಕಲ್ಪ ಯಾತ್ರೆಯ ಮುಖಾಂತರವಾಗಿ ಒಂದು ರೀತಿ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತೆ ಈ ಒಂದು ಸಂದೇಶ ಬಿಜೆಪಿ ಕಾರ್ಯಕರ್ತರಾಗಿದ್ದು ಮತ್ತೆ ಈ ಭಾಗದ ಪ್ರಮುಖವಾದಂತಹ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದು ರೀತಿ ಹುಮ್ಮಸ್ಸು ಮತ್ತೆ ಉತ್ಸಾಹ ಸಿಕ್ಕಂತಾಗಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಈಗಾಗಲೇ ಕಾರ್ಯಕರ್ತರು ಎಲ್ಲ ಒಂದು ಕಡೆ ಬೇರೆ ಬೇರೆ ಬೆಳವಣಿಗೆಗಳಿಂದಾಗಿ ಪಕ್ಷದಿಂದ ದೂರವನ್ನು ಉಳಿದಿದ್ರು ಮತ್ತೆ ಈಗಾಗಲೇ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಬಿಜೆಪಿ ಸಂಪೂರ್ಣವಾಗಿ ಬಲವರ್ಧನೆ ಇಲ್ಲ ಯಾಕಂದ್ರೆ ಇಲ್ಲಿ ಸಾಲದಕ್ಕೆ ಮುಖ್ಯವಾಗಿ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷ ಇದೆ ಮತ್ತೊಂದು ಕಡೆ ಜೆಡಿಎಸ್ ಭದ್ರಕೋಟೆ ಆಗಿದೆ ಇಂತಹ ಸಂದರ್ಭದಲ್ಲಿ ಇವನ್ನ ಛಿದ್ರ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ನಾಯಕರು ಈಗಾಗಲೇ ಎಲ್ಲ ರೀತಿಯಂತ ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು ಅದಕ್ಕೆ ಆರಂಭದ ದಿನದಿಂದಾಗಿ ಈಗ ಏನು ಎರಡು ಮೂರು ತಿಂಗಳು ಚುನಾವಣೆ ಇರುವಂತಹ ಸಂದರ್ಭದಲ್ಲೇನೆ ಹಳೆ ಮೈಸೂರು ಭಾಗದಿಂದ ಅದರಲ್ಲೂ ಮುಖ್ಯವಾಗಿ ಮಂಡ್ಯದ ಕೋಟೆಯಿಂದಲೇನೆ ಒಂದು ರೀತಿ ರಾಜಕೀಯ ಚುನಾವಣೆಯ ಏನು ಕಹಳೆಯನ್ನ ಮೊಳಗಿಸಿರುವಂತದ್ದು ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವಾಗ ಮಾತಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾದ ಸಂದರ್ಭ ಏನು ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಏನು ಭ್ರಷ್ಟಾಚಾರದ ವಿಚಾರಗಳನ್ನೇ ಪ್ರಸ್ತಾಪವನ್ನು ಮಾಡಿದ್ರ ಮುಖಾಂತರವಾಗಿ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಎಲ್ಲೊಂದು ಕಡೆ ಬಿಜೆಪಿ ಸರ್ಕಾರ ಭ್ರಷ್ಟ ಬಿಜೆಪಿ ಸರ್ಕಾರ ಒಂದು ಆಪಾದನೆಯನ್ನ ಕಾಂಗ್ರೆಸ್ ಇಡೀ ರಾಜ್ಯದಂತ ಅಭಿಯಾನವನ್ನ ಮಾಡ್ತಾ ಇದೆ. ಇದು ಎಲ್ಲೊಂದು ಕಡೆಗೆ ರಾಜ್ಯ ಬಿಜೆಪಿಗೆ ಕೂಡ ಮುಜುಗರವನ್ನು ತಂದಿತ್ತು. ಈಗ ಅದೇ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರಿಗೆ ಒಂದು ರೀತಿ ತಿರುಗೇಟು ಕೊಡುವಂತಹ ಕೆಲಸವನ್ನ ಅಮಿತ್ ಶಾ ಅವರು ಮಾಡಿರುವಂತದ್ದು, ಅದ್ರ ಜೊತೆಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಮುಖಾಂತರವಾಗಿ ಒಂದು ರೀತಿ ಈ ಒಂದು ಕೆಲಸಗಳನ್ನ ನಾವು ಮಾಡಿದ್ದೇವೆ. ಹೀಗಾಗಿ ನಮಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದು ಮತ್ತೆ ಈಗಾಗಲೇ ಪ್ರಮುಖವಾಗಿ ಈಗಾಗಲೇ ಮಂಡ್ಯಕ್ಕೆ ಸೀಮಿತವಾಗಿ ಮಂಡ್ಯ ಮೈಶುಗರ್ ಕಾರ್ಖಾನೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿ ಆಗಿರ್ಬೋದು ಮತ್ತೆ ನೀರಾವರಿ ಯೋಜನೆಗಳಾಗಿರ್ಬೋದು ಈ ಒಂದು ಯೋಜನೆಗಳನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮಾಡಿದರೆ. ಹೀಗಾಗಿ ಈ ಒಂದು ವಿಚಾರಗಳನ್ನು ಕೂಡ ಅಮಿತ್ ಶಾ ಅವರು ಪ್ರಸ್ತಾಪವನ್ನು ಮಾಡಿದರೆ ಈ ಮುಖಾಂತರವಾಗಿ ಮಂಡ್ಯದ ಅಭಿವೃದ್ಧಿಗೆ ರಾಜ್ಯ ಬಿಜೆಪಿ ಸಂಪೂರ್ಣವಾಗಿ ಶತಸಿದ್ಧ ಇರುತ್ತೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ನಮಗೆ ಆಶೀರ್ವಾದ ಮಾಡಬೇಕು ಮತ್ತೆ ಮಂಡ್ಯ ಭಾಗದಿಂದಲೇ ಅತಿ ಹೆಚ್ಚು ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡಬೇಕು ಎಂದು ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರ ಸೂಚನೆ ಏನಿದೆ ಬರುವಂತಹ ದಿನಗಳಲ್ಲಿ ಇದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಹಳೆ ಮೈಸೂರು ಭಾಗಕ್ಕೆ ಈಗ ಮೊದಲ ಬಾರಿಗೆ ಟಾರ್ಗೆಟ್ ಅನ್ನ ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿಲ್ಲ. ಆದ್ರೆ ಈಗ ಇದೇ ಒಂದು ಜಾಗದಿಂದನೇ ಒಂದು ರೀತಿಯ ಪಕ್ಷವನ್ನು ಬಲಪಡಿಸುವಂತದ್ದು ಆ ಮುಖಾಂತರವಾಗಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಅದಕ್ಕೋಸ್ಕರವಾಗಿನೇ ಇವತ್ತು ಜನಸಂಕಲ್ಪ ಯಾತ್ರೆಯ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ವಿರುದ್ಧವಾಗಿ ಒಂದು ರೀತಿ ಸಂದೇಶವನ್ನು ಕೊಡುವಂತಾಗಿರ್ಬೋದು ಮತ್ತೆ ಮತದಾರರಿಗೂ ಕೂಡ ಬರುವಂತಹ ದಿನಗಳಲ್ಲಿ ದೇಶ ಮತ್ತೆ ರಾಜ್ಯವನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸುಭದ್ರವಾದಂತಹ ಸರ್ಕಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ನಮಗೆ ಬೆಂಬಲಿಸಿ ಅನ್ನೊಂದು ಮನವಿಯನ್ನು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಿದರೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಇವರ ಹೇಳಿಕೆ ಆಗಿರ್ಬೋದು ಮತ್ತೆ ಮತ್ತಷ್ಟು ತಂತ್ರಗಾರಿಕೆ ಬರುವಂತಹ ದಿನಗಳಲ್ಲಿ ರಾಜ್ಯ ಬಿಜೆಪಿ ಗೆಲ್ಲುವಿಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಈಗ ಮುಖ್ಯವಾಗಿ ಮಂಡ್ಯ ಆಗಿರ್ಬೋದು ಮತ್ತೆ ಮೈಸೂರು ಆಗಿರ್ಬೋದು ಮತ್ತೆ ಏನೋ ಬೇರೆ ಬೇರೆ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಜಿಲ್ಲೆಗಳೇನಿದೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಭದ್ರಕೋಟೆ ಆಗಿದೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಮತ್ತಷ್ಟು ತಂತ್ರಗಾರಿಕೆಯಿಂದ ಮುಖಾಂತರವಾಗಿ ಇಲ್ಲಿ ಗೆಲ್ಲಬೇಕಾಗುತ್ತೆ. ಆದ್ರೆ ಈಗ ಒಂದು ಸಂದೇಶವನ್ನ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಲಿಲ್ಲ. ಹೀಗಾಗಿ ಒಂದು ರಾಜಕೀಯ ಸಂದೇಶವನ್ನ ಈಗ ಕಾರ್ಯಕರ್ತರಾಗಿರ್ಬೋದು ಮತ್ತೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಒಂದು ಕೊಡುವಂತಹ ಒಂದು ಕೆಲಸವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಮಾಡಿದ್ದಾರೆ ಅಂತ ಹೇಳಬಹುದು. ಚೈತ್ರ, ಓಕೆ, ಧನ್ಯವಾದಗಳು ಕೃಷ್ಣ. ತಮ್ಮೆಲ್ಲ ಮಾಹಿತಿ